माता की भारत माता की भारतीय जनता पक्ष के सम्मान नरेंद्र मोदी जी और के बोलो भारत माता की ರಾಣೆಬೆನ್ನೂರ್ ನಲ್ಲಿ ನಡೀತಾ ಇರ್ತಕ್ಕಂತ ಜಿಲ್ಲೆಯ ಯುವ ಸಮಾವೇಶದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂತ ಮಾನುಷಿ ಸಿದ್ದರಾಜ್ ಬಲ್ಕೋಟೆ ಅವರೇ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಆತ್ಮೀಯ ಮಿತ್ರರಾಗಿರ್ತಕ್ಕಂತ ಸನ್ಮಾನ್ಯ ಅರುಣ್ ಕುಮಾರ್ ಪೂಜಾರ್ ಅವರೇ ಪ್ರಭಾರಿಗಳು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಯೋಗಿ ಸ್ವಾಮಿಗಳವರೇ ರಾಜ್ಯ ಯುವಮೋರ್ಚಾದ ಉಪಾಧ್ಯಕ್ಷ ಇರ್ತಕ್ಕಂಥ ಪ್ರಕಾಶ್ ಶೃಂಗೇರಿ ಅವರೇ ಪವನ್ ಮೆಟ್ಟಿರ್ ಅವರೇ ಡಾಕ್ಟರ್ ಬಸವರಾಜ್ ಕೆಲವಾರ್ ಅವರೇ ಶಶಿಧರ್ ಹೊಸಳ್ಳಿ ಅವರೇ ಕೃಷ್ಣ ಇಳಗೇರಿ ಅವರೇ ರುದ್ರೇಶ್ ಚನ್ನಣ್ಣ ಅವರೇ ಶಿವಲಿಂಗಪ್ಪನವರೇ ವಿಶ್ವನಾಥ್ ಪಾಟೀಲ್ ಅವರೇ ಚೋಳಪ್ಪ ಕತ್ಬಾಳ್ ಅವರೇ ಪವನ್ ಕುಮಾರ್ ಅವರೇ ಭಾರತಿ ಅವರೇ ಶ್ರೀಮತಿ ಭಾರತಿ ಅಳವಂಡೇರ್ ಅವರೇ ಮಂಜುನಾಥ್ ಓಲೇಕರ್ ಅವರೇ ಬಾಲಕೃಷ್ಣ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ರಾಣೆಬೆನ್ನೂರಿನಲ್ಲಿ ಮಂಜು ಬಹಳ ವಿಜೃಂಭಣೆಯಿಂದ ಬೈಕ್ ರ್ಯಾಲಿ ಮುಖೇನ ದೊಡ್ಡ ದೊಡ್ಡ ಹೂಗುಚ್ಛ ಹಾರಗಳನ್ನ ಹಾಕೋದ್ರ ಮೂಲಕ ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ನಮ್ಮನ್ನ ಸ್ವಾಗತ ಮಾಡಿರ್ತಕ್ಕಂಥ ರೀತಿಯನ್ನ ನೋಡಿದ್ರೆ ಇದು ಯುವ ಮೋರ್ಚಾ ಸಮಾವೇಶನೋ ಅಥವಾ ವಿಧಾನಸಭಾ ಚುನಾವಣೆ ಮುಗಿದು ಫಲಿತಾಂಶ ನಿರ್ಧಾರ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಬಾರಿಸಿರ್ತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಆ ರೀತಿಯಾದಂಥ ಒಂದು ಅಭೂತಪೂರ್ವದಂಥ ಒಂದು ವಾತಾವರಣ ಇವತ್ತು ಜಿಲ್ಲೆಯಲ್ಲಿ ಸೃಷ್ಟಿ ಆಗಿರ್ತಕ್ಕಂಥದ್ದು ಆದ್ಮೇಲೆ ನಾನು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಮೊನ್ನೆ ದಿನ ಬೆಳಗಾಂ ಗ್ರಾಮಾಂತರದಲ್ಲಿ ಮಹಿಳಾ ಸಮಾವೇಶ ರೈತ ಸಮಾವೇಶ ಎಂಕನ್ಮರಡಿಯಲ್ಲಿ ಎಸ್ಟಿ ಸಮಾವೇಶ ನಿನ್ನೆ ದಿನ ಕುಷ್ಟಗಿನಲ್ಲಿ ಹನುಮಸಾಗರದಲ್ಲಿ ಎಸ್ಟಿ ಸಮಾವೇಶ ಮುಗಿಸಿ ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಮುಗಿಸಿ ಇವತ್ತು ರಾಣೆಬೆನ್ನೂರಿಗೆ ಬಂದಿರತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ರಾಜ್ಯದಲ್ಲಿರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ವಿವಿಧ ಮೋರ್ಚಾಗಳ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೇವೆ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇವೆ ಆತ್ಮೇರೆ ಇವತ್ತು ಇಡೀ ವಿಶ್ವವೇ ಇಡೀ ಜಗತ್ತು ಇವತ್ತು ಒಬ್ಬ ವಿಶ್ವ ನಾಯಕನನ್ನ ಹುಡುಕ್ತಾ ಇರ್ತಕ್ಕಂಥ ಸಂದರ್ಭ ಇಡೀ ವಿಶ್ವಕ್ಕೆ ಒಂದು ಮಾರ್ಗದರ್ಶನ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗತ್ತು ನಿಂತಿರ್ತಕ್ಕಂಥದ್ದು ಇವತ್ತು ನಮಗೆ ಸಂತೋಷ ಅನ್ನಿಸ್ತದೆ ಹೆಮ್ಮೆ ಅನ್ನಿಸ್ತದೆ ಇದಿಡೀ ಜಗತ್ತು ಒಬ್ಬ ನಾಯಕನ ಕಡೆ ನೋಡ್ತಾ ಇರ್ತಕ್ಕಂಥದ್ದು ಯಾರದು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಕಡೆ ಇದಿಡೀ ಜಗತ್ತು ನೋಡ್ತಾ ಇರ್ತಕ್ಕಂಥದ್ದು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ತಾವು ಗೊತ್ತಿದೆ ಕಳೆದ ಒಂದು ವರ್ಷಗಳಿಂದ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದೆ ಯುದ್ಧ ನಡೀತಾ ಇದೆ ರಷ್ಯಾ ಯುಕ್ರೇನ್ ವಾರ್ ಒಂದು ವರ್ಷದಿಂದ ನಡೀತಾ ಇದೆ ಇವತ್ತು ಜಗತ್ತಿನಲ್ಲಿ ಯಾವ ದೇಶದ ಅಧ್ಯಕ್ಷ ಪ್ರಧಾನಮಂತ್ರಿಗಳು ಕೂಡ ಯಾರು ಕೂಡ ಯುದ್ಧವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಎದೆಗಾರಿಕೆ ಯಾರು ಕೂಡ ಇರಲಿಲ್ಲ
ಅದು ನಮ್ಮ ನರೇಂದ್ರ ಮೋದಿ ಜಿಯವರು, ಅದು ರಷ್ಯಾ ಇರ್ಬೋದು ಯುಕ್ರೇನ್ ಇರ್ಬೋದು, ಎರಡು ದೇಶಕ್ಕೂ ಕೂಡ ಯುದ್ಧ ಮಾಡ್ತಕ್ಕಂಥದ್ದು ಸರಿಯಲ್ಲ, ಯುದ್ಧ ಮಾಡ್ತಕ್ಕಂಥದ್ದು ಜಗತ್ತಿನ ಏಳಿಗೆಗೂ ಕೂಡ ಸರಿಯಲ್ಲ, ನಿಮ್ಮ ದೇಶದ ಅಭಿವೃದ್ಧಿ ದೃಷ್ಟಿಯಿಂದನೂ ಸರಿಯಲ್ಲ, ಯುದ್ಧವನ್ನ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಹೇಳಿರ್ತಕ್ಕಂಥದ್ದು ಯಾರು ಕೂಡ ಹೇಳಿಲ್ಲ. ಇನ್ನೊಂದು ಮಾತನ್ನ ಹೇಳ್ತೇನೆ, ಒಂದು ತಿಂಗಳ ಹಿಂದೆ ಯಾವ ರಷ್ಯಾ ಯುಕ್ರೇನ್ ಮೇಲೆ ಅಣಸ್ತ್ರವನ್ನ ಪ್ರಯೋಗ ಮಾಡಬೇಕು, ನ್ಯೂಕ್ಲಿಯರ್ ಬಾಂಬ್ ಅನ್ನ ಪ್ರಯೋಗ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆನಲ್ಲಿ ತಯಾರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ಏಕೈಕ ಈ ಜಗತ್ತಿನ ಏಕೈಕ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಣಸ್ತ್ರವನ್ನ ಪ್ರಯೋಗ ಮಾಡಬಾರ್ದು ಅಂತೇಳಿ ಅದನ್ನು ತಡೆಹಿಡಿದಿರ್ತಕ್ಕಂಥದ್ದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು. ಇದನ್ನ ನಾನೇ ಮಾತನ್ನ ಹೇಳ್ತಾ ಇಲ್ಲ, ಅಮೆರಿಕದ ಹಿರಿಯ ಅಧಿಕಾರಿಗಳಿಗೆ ಮಾತನ್ನ ಹೇಳಿರ್ತಕ್ಕಂಥದ್ದು. ಇವತ್ತೇನಾದರೂ ರಷ್ಯಾ ನ್ಯೂಕ್ಲಿಯರ್ ವೆಪನ್ ಅನ್ನ ಯೂಸ್ ಮಾಡದೆ ತಡೆದಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ಸಾಹಸ, ಅವರಿಂದ ಆಗಿರ್ತಕ್ಕಂಥದ್ದು ಅನ್ನೋ ಮಾತನ್ನ ಅಮೆರಿಕ ಹೇಳಿರ್ತಕ್ಕಂಥದ್ದು. ಬಂಧುಗಳೇ,